ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೀಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯ ಅನುಜ್ಞೆಯನ್ನು ಪಡೆದು ಅಶೋಕವನವನ್ನು ಭಂಗಪಡಿಸಿದುದು ತುಂಬಾ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತೆಯು ತನ್ನನ್ನು ಪ್ರಶಂಸೆ ಮಾಡುತ್ತಿರಲು ಹನುಮಂತನು ಪ್ರಯಾಣ ಸನ್ನದ್ಧನಾಗಿ ಹೊರಟು ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆಗೆ ಬಂದು ನಿಂತು ತನ್ನಲ್ಲಿ ತಾನೇ ಆಲೋಚಿಸುವನು ನಾನು ಇಲ್ಲಿಗೆ ಬಂದ ಉದ್ದೇಶಗಳು ಎರಡು ಮುಖ್ಯವಾಗಿ ಸೀತೆಯನ್ನು ಕಂಡುಹಿಡಿಯಬೇಕೆಂಬುದೊಂದು ರಾವಣನ ಸ್ಥಳವನ್ನು ತಿಳಿಯಬೇಕೆಂಬುದು ಮತ್ತೊಂದು ಇವುಗಳಲ್ಲಿ ಬಹಳ ಪ್ರಧಾನವಾದ ಸೀತಾದರ್ಶನವೆಂಬ ಕಾರ್ಯವನ್ನು ಮುಗಿಸಿದುದಾಯಿತು ಇನ್ನು ರಾವಣನ ಸ್ಥಿತಿಗತಿಗಳನ್ನು ತಿಳಿಯಬೇಕಾದ ಸ್ವಲ್ಪ ಕಾರ್ಯವು ಮಾತ್ರವೇ ಉಳಿದಿರುವುದು ಈ ಅವಶಿಷ್ಟ ಅಲ್ಪ ಕಾರ್ಯವನ್ನು ಸಾಧಿಸಬೇಕಾದರೆ ಸಮಧಾನ ಭೇದಗಳೆಂಬ ಮೂರು ಉಪಾಯಗಳನ್ನು ಬಿಟ್ಟು ದಂಡೋಪಾಯವನ್ನು ಅವಲಂಬಿಸುವುದೇ ಮೇಲೆಂದು ತೋರುವುದು ಈ ರಾಕ್ಷಸರು ಬಹಳ ಮೂರ್ಖ ಸ್ವಭಾವವುಳ್ಳವರಾದುದರಿಂದ ಅವರಲ್ಲಿ ಸಾಮೋಪಾಯವನ್ನು ಪ್ರಯೋಗಿಸುವುದರಿಂದ ಗುಣವಿಲ್ಲ ಬಹಳ ದರಾಢ್ಯರಾದವರಲ್ಲಿ ದಾನೋಪಾಯವು ಕೆಲಸಕ್ಕೆ ಬಾರದು ಬಲದಿಂದ ಬಹಳವಾಗಿ ಕೊಬ್ಬಿದ ಇಂತಹ ಜನರು ವೇದೋಪಾಯಕ್ಕೂ ವಶರಾಗತಕ್ಕವರಲ್ಲ ಆದುದರಿಂದ ಇವರ ವಿಷಯದಲ್ಲಿ ದಂಡೋಪಾಯ ರೂಪವಾದ ಪರಾಕ್ರಮವನ್ನು ಅವಲಂಬಿಸುವುದೇ ಈಗ ನನಗೆ ಯುಕ್ತವೆಂದು ತೋರಿದೆ ಈಗ ಈ ಕಾರ್ಯವನ್ನು ಸಾಧಿಸುವುದಕ್ಕೂ ಪರಾಕ್ರಮವೇ ಹೊರತು ಬೇರೆ ಯಾವ ಉಪಾಯವೂ ಉಚಿತವೆಂದು ತೋರಲಿಲ್ಲ ಆದುದರಿಂದ ಈಗ ನಾನಾಗಿಯೇ ಇಲ್ಲಿ ಒಂದು ಕಲಹವನ್ನಿಬ್ಬಿಸಿ ಇಲ್ಲಿನ ರಾಕ್ಷಸರಲ್ಲಿ ಪ್ರಮುಖರಾದ ಕೆಲವರನ್ನು ಯುದ್ಧದಲ್ಲಿ ಕೊಂದುಬಿಟ್ಟರೆ ಆಗ ಉಳಿದ ರಾಕ್ಷಸರು ಹೇಗೋ ಒಂದು ವಿಧದಿಂದ ಡಗಿ ಮೃದುತ್ವವನ್ನು ಹೊಂದಬಹುದು ಲೋಕದಲ್ಲಿ ಯಾವನು ಮುಖ್ಯವಾಗಿ ನಡೆಸಬೇಕಾದ ನಿಯತ ಕಾರ್ಯವನ್ನು ಮೊದಲು ಮುಗಿಸಿಕೊಂಡು ಆ ಪ್ರಥಮ ಕಾರ್ಯಕ್ಕೆ ವಿರೋಧವು ಬಾರದಂತೆ ಬೇರೆ ಅನೇಕ ಕಾರ್ಯಗಳನ್ನು ಸಾಧಿಸುವನು ಅಂತಹ ಭ್ರತ್ಯನೆ ಕಾರ್ಯ ಸಮರ್ಥನೆನಿಸುವನು ಆದುದರಿಂದ ಇಲ್ಲಿ ನಾನು ಸೀತೆಯನ್ನು ಕಂಡುಬಿಟ್ಟ ಮಾತ್ರಕ್ಕೆ ಫಲವೇನು ಇನ್ನೂ ಸ್ವಲ್ಪ ಕಾಲದವರೆಗೆ ನಾನು ಇಲ್ಲಿಯೇ ಎದ್ದುಕೊಂಡು ಯುದ್ಧದಲ್ಲಿ ನಮಗೂ ಇಲ್ಲಿನ ರಾಕ್ಷಸರಿಗೂ ಇರುವ ಬಲಾಬಲಗಳ ಬಲಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದು ನಿಶ್ಚಯಿಸಿಕೊಂಡು ಆಮೇಲೆ ಸುಗ್ರೀವನ ಬಳಿಗೆ ಹೋದರೆ ಆಗ ನನ್ನ ಪ್ರಭುವಾದ ಆ ಸುಗ್ರೀವನ ಆಜ್ಞೆಯನ್ನು ಪೂರ್ಣವಾಗಿ ನೆರವೇರಿಸಿದಂತಾಗುವುದು ಹಾಗಿಲ್ಲದೆ ಇಲ್ಲಿ ನಾನು ಸೀತೆಯನ್ನು ಮಾತ್ರ ಕಂಡು ಹೋದರೆ ಇಲ್ಲಿನ ರಾಕ್ಷರ ರಾಕ್ಷಸರ ಸ್ಥಿತಿಗತಿಗಳೇನೆಂದು ಸುಗ್ರೀವನು ಕೇಳಿದಾಗ ಅವನಿಗೆ ನಾನು ಯಾವ ಪ್ರತ್ಯುತ್ತರವನ್ನು ಕೊಡಲಿ ಆದುದರಿಂದ ಹೇಗಾದರೂ ಈಗ ನಾನು ಇಲ್ಲಿನ ರಾಕ್ಷಸರೊಡನೆ ಕಲಹವನ್ನಾರಂಭಿಸಿ ಪರೀಕ್ಷಿಸಬೇಕು ಆ ಯುದ್ಧವಾದರೂ ಈಗ ಅನಾಯಾಸದಿಂದಲೇ ನಿರ್ವಾಹವಾಗುವುದಕ್ಕೆ ಉಪಾಯವನ್ನು ಹುಡುಕಬೇಕು ಹಾಗೆ ಮಾಡಿದರಲ್ಲವೇ ರಾವಣನಿಗೆ ತನ್ನ ಕಡೆಯ ರಾಕ್ಷಸರ ಬಲವು ನನ್ನ ಬಲವು ಚೆನ್ನಾಗಿ ಗೊತ್ತಾಗುವುದು ಆಮೇಲೆ ಈ ಯುದ್ಧದ ನೆವದಿಂದಲೇ ನಾನು ರಾವಣನನ್ನು ಅವನ ಮಂತ್ರಿವರ್ಗಗಳನ್ನು ಅವನ ಸೇನಾಧಿಪತಿಗಳನ್ನು ಇದಿರಾಗಿ ಬರಮಾಡಿಕೊಂಡು ಸೀತೆಯ ವಿಷಯವಾಗಿ ಆ ರಾವಣನ ಮನಸ್ಸಿನಲ್ಲಿರುವ ಅಭಿಪ್ರಾಯಗಳನ್ನು ಅವನ ಬಲವನ್ನು ಸುಲಭವಾಗಿ ತಿಳಿದುಕೊಂಡು ಹೋಗಬಹುದು ಇದಕ್ಕುಪಾಯವನ್ನು ಹುಡುಕಬೇಕಲ್ಲವೇ ಇರಲಿ ಅತ್ಯುತ್ತಮವಾಗಿ ನಂದನವನ ಕೆಣೆಯಾದ ಈ ಅಶೋಕವನವಂತೂ ಘಾತುಕನಾದ ಆ ರಾವಣನಿಗೆ ಸೇರಿರುವುದು ಇದು ಕಣ್ಣಿಗೂ ಮನಸ್ಸಿಗೂ ಅತ್ಯಾನಂದವನ್ನುಂಟು ಮಾಡುತ್ತಿರುವುದು ಬಗೆ ಬಗೆಯ ಗಿಡ ಬಳ್ಳಿಗಳಿಂದ ಶೋಭಿಸುತ್ತಿರುವುದು ಆದುದರಿಂದ ಕಾಡುಗಿಚ್ಚು ಒಣಗಿದ ಕಾಡನ್ನು ಸುಡುವಂತೆ ಮೊದಲು ನಾನು ಈ ಅಶೋಕವನವನ್ನು ಧ್ವಂಸ ಮಾಡಿ ಬಿಡುವೆನು ಈ ತೋಟವು ರಾವಣನಿಗೆ ಬಹಳ ಪ್ರೇಮ ಪಾತ್ರವಾದುದರಿಂದ ಇದನ್ನು ಭಂಗಪಡಿಸಿದ ಮಾತ್ರಕ್ಕೆ ರಾವಣನಿಗೆ ಕೋಪವು ಹುಟ್ಟುವುದು ಆಗ ಆ ರಾಕ್ಷಸ ರಾಜನು ಆನೆ ಕುದುರೆಗಳಿಂದಲೂ ಮಹಾರಥಗಳಿಂದಲೂ ತುಂಬಿದ ದೊಡ್ಡ ಸೇನೆಯನ್ನು ನನ್ನ ಮೇಲೆ ಯುದ್ಧಕ್ಕೆ ಕಳುಹಿಸುವನು ಆ ರಾಕ್ಷಸ ಸೈನ್ಯಗಳೆಲ್ಲವನ್ನೂ ಆ ರಾಕ್ಷಸ ಸೈನ್ಯಗಳೆಲ್ಲವೂ ಶೂಲಗಳನ್ನು ಕಬ್ಬಿಣದ ಒಣಕೆಗಳನ್ನು ಪಟ್ಟಸಗಳನ್ನು ಹಿಡಿದು ನನ್ನನ್ನು ಎದುರಿಸುವವು ಆಗ ದೊಡ್ಡ ಯುದ್ಧ ಪ್ರಾರಂಭವಾಗುವುದು ಆಗ ನಾನು ಇತರರಿಗೆ ಪಡೆಯಲು ಸಾಧ್ಯವಾದ ನನ್ನ ಪರಾಕ್ರಮವನ್ನು ಹಿಡಿದು ಚಂಡ ಪರಾಕ್ರಮವುಳ್ಳ ಆ ರಾಕ್ಷಸರನ್ನು ಎದುರಿಸಿ ನನಗೆ ರಾವಣನಿಂದ ಚೋದಿತವಾದ ಆ ಸಮಸ್ತ ಸೈನ್ಯವನ್ನು ಕೊಂದು ಸುಖವಾಗಿ ಹಿಂತಿರುಗಿ ಸುಗ್ರೀವನ ಬಳಿಗೆ ಹೋಗಬಹುದು ಎಂದು ನಿಶ್ಚಯಿಸಿಕೊಂಡನು ಆಗಲೇ ಭಯಂಕರ ಪರಾಕ್ರಮವುಳ್ಳ ಹನುಮಂತನು ಕೋಪವನ್ನು ತಂದುಕೊಂಡು ತನ್ನ ತೊಡೆಯ ವೇಗದಿಂದಲೇ ಮಹಾವಾತದಂತೆ ಅಲ್ಲಿನ ಮರಗಳನ್ನು ಮುರಿಯುವುದಕ್ಕೆ ಆರಂಭಿಸಿದನು ಮದಿಸಿದ ಪಕ್ಷಿಗಳ ಕೂಗಿನಿಂದ ಮನೋಹರವಾಗಿಯೂ ಬಗೆ ಬಗೆಯ ಗಿಡಬಳ್ಳಿಗಳಿಂದ ತುಂಬಿದುದಾಗಿಯೂ ಾವಣನ ಅಂತಃಪುರ ಸ್ತ್ರೀಯರ ಕ್ರೀಡಾಸ್ಥಾನವಾಗಿಯೂ ಇರುವ ಆ ಪ್ರಮದ ವನವೆಲ್ಲವನ್ನೂ ಮುರಿದನು ಚಿನ್ನ ಭಿನ್ನಗಳಾಗಿ ಬಿದ್ದ ಮರಗಿಡಗಳಿಂದಲೂ ಒಡೆದ ಜಲಾಶಯಗಳಿಂದಲೂ ಪುಡಿ ಪುಡಿಯಾದ ಕ್ರೀಡಾ ಪರ್ವತಗಳಿಂದಲೂ ಆ ಪ್ರಮದ ವನವು ಅಂದಗೆಟ್ಟು ಕಣ್ಣಿನಿಂದ ನೋಡಿ ಸಹಿಸಲಾರದಂತಾಯಿತು ಬೆದರಿದ ಹಕ್ಕಿಗಳ ಕೂಗಿನಿಂದಲೂ ಕುಸಿದು ಬಿದ್ದ ಕೆರೆಯೇರಿಗಳಿಂದಲೂ ಸುಕ್ಕಿದ ಕೆಂದರುಳು ಕೆಂದಳಿರುಗಳಿಂದಲೂ ಮಾಡಿದ ಗಿಡಬಳ್ಳಿಗಳಿಂದಲೂ ಅಶೋಕ ವನವೆಲ್ಲವೂ ದಾವಾಗ್ನೆಯಿಂದ ಬೆಂದ ಕಾಡಿನಂತೆ ಕಾಂತಿಗೆಟ್ಟಿತು ಆಶ್ರಯ ವೃಕ್ಷಗಳು ಮುರಿದು ಬಿದ್ದುದರಿಂದ ಅಲ್ಲಿನ ಲತೆಗಳೆಲ್ಲವೂ ಗಂಡನಿಲ್ಲದ ಮುಂಡೆಯದಂತೆ ಕಾಣುತ್ತಿದ್ದವು ಆ ವನದ ಯಾವ ಕಡೆಯಲ್ಲಿ ನೋಡಿದರು ಗ್ರಹಗಳು ಮುರಿದು ಬಿದ್ದ ಚಿತ್ರಶಾಲೆಗಳು ಪಲಾಯನ ಮಾಡುವ ಸರ್ಪಗಳು ಭಯದಿಂದ ಓಡುವ ವನ ಮೃಗಗಳು ಪುಡಿಯಾಗಿ ಬಿದ್ದ ಕಲ್ಲಿನ ಮಂಟಪಗಳು ನೆಲಮಟ್ಟವಾದ ಸಾಮಾನ್ಯ ಗ್ರಹಗಳು ಕಾಣುತ್ತಿದ್ದುದರಿಂದ ಆ ಉದ್ಯಾನವನವೆಲ್ಲವೋ ಹಾಳು ಬಿದ್ದ ಬೆಂಗಾಡಿನಂತೆ ತೋರುತ್ತಿತ್ತು ರಾವಣನ ಅಂತಃಪುರ ಸ್ತ್ರೀಯರಿಗೆ ಭೋಗಾಶ್ರಯವಾದ ಆ ಪ್ರಮದ ವನದ ಭೂಪ್ರದೇಶವೆಲ್ಲವೂ ಆ ಮಹಾಕಪಿಯ ಬಲದಿಂದ ಕಾಂತಿಗುಂದಿದುದಾಗಿ ಬಹಳ ದೈನ್ಯ ದಶೆಯನ್ನು ಹೊಂದಿ ಶೋಚನೀಯ ಸ್ಥಿತಿಯಲ್ಲಿದ್ದಿತು ಆ ವನ ಪ್ರದೇಶವೆಲ್ಲವೂ ಕಪಿಯ ಬಲದಿಂದ ತಂದಿದ ಶೋಚನೀಯ ಶೋಚನೀಯಾವಸ್ಥೆಯನ್ನು ಹೊಂದಿತು ಹೀಗೆ ಆ ಮಹಾಕಪಿಯು ಭಾಗ್ಯಮದಿಂದ ತುಂಬಿ ಕೊಬ್ಬಿದ ಮಹಾಪ್ರಭಾವವುಳ್ಳ ರಾವಣನ ಮನಸ್ಸಿಗೆ ಈ ವನಭಂಗವೆಂಬ ನೆವದಿಂದ ಮಹಾವ್ಯಸನವನ್ನುಂಟು ಮಾಡಿ ತಾನೊಬ್ಬನೇ ಬಲಾಢ್ಯರಾದ ಅಲ್ಲಿನ ಅನೇಕ ರಾಕ್ಷಸರೊಡನೆ ಧೈರ್ಯದಿಂದ ನಿಂತು ಹೋರಾಡಬೇಕೆಂದೆನಿಸಿ ತೇಜಸ್ಸಿನಿಂದ ಜ್ವಲಿಸುವಂತೆ ತೋರುತ್ತಾ ತೋಟದ ಹೊರಬಾಗಿಲಲ್ಲಿ ಬಂದು ಕಾದಿದ್ದನು ಇಲ್ಲಿಗೆ ನಲವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ